ಮಂಗಳೂರಿನ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ವತಿಯಿಂದ ರಾಷ್ಟ್ರೀಯ ಗ್ರಂಥಾಲಯ ದಿನಾಚರಣೆಯನ್ನು ಸಂಸ್ಥೆಯ ಡೆಸಿನಿಯಲ್ ಮೆಮೋರಿಯಲ್ ಸಭಾಂಗಣದಲ್ಲಿ ಆಚರಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ನಗರದ ಸೆಂಟ್ ಅಲೂಷಿಯಸ್ ಕಾಲೇಜಿನ ಸೆಲೆಕ್ಷನ್ ಗ್ರೇಡ್ ಲೈಬ್ರೇರಿಯನ್ ಡಾಕ್ಟರ್ ವಿಶಾಲ್ ಬಿಕೆ ಮಾತನಾಡಿ, ದಿವಂಗತ ಡಾಕ್ಟರ್ ಎಸ್ಆರ್ ರಂಗನಾಥ್ ಅವರು ಗ್ರಂಥಾಲಯದ ಪಿತಾಮಹರಾಗಿದ್ದರು. ಅವರ ಸಂಶೋಧನೆ ಮತ್ತು ಒಳನೋಟಗಳು ಗ್ರಂಥಾಲಯದ ಮೂಲಕ ಪ್ರಭಾವ ಬೀರಿದ್ವು. ಅವರು ಹೆಚ್ಚಾಗಿ ಸಂಶೋಧನೆಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸುವ ಮೂಲಕ ಗ್ರಂಥಾಲಯಕ್ಕೆ ವಿಶೇಷ ಕೊಡುಗೆಗಳನ್ನು ನೀಡಿದ್ರು ಎಂದರು. Dr. S.R. Ranganathan, as all of you know, is the father of library science. Because of him, we are here. We should love our profession. He is the motivation. He guided us, and based on his theory, his philosophy, we are giving the service to all our users. Maybe teachers, or the librarians, or the students, or the researchers. See, we are giving the service based on the certain principles ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಬಿ ಮಿನೇಜಸ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಿಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಪುಸ್ತಕಗಳ ಒಡನಾಡಿಗಳಾಗಿ ಪುಸ್ತಕಗಳೊಂದಿಗೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿ, ಪುಸ್ತಕಗಳನ್ನು ಓದುವುದರಿಂದ ನಿಮ್ಮ ಜ್ಞಾನ ಇನ್ನಷ್ಟು ವೃದ್ಧಿಯಾಗುತ್ತದೆ ಎಂದರು. Whenever I'm little bit sad, whenever tensions are there, whenever I don't know the way what to do, whenever something has happened, I simply go to my room, shut my door, take up one book and start reading. And Sunday is the day for me to read at least the 2, 3, 4 chapters of any book. Now present on my table, if you come and see my inner room, you may find it a book called Rich Inner Life. ಇನ್ನು ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಮತ್ತು ಪ್ಯಾರಾಮೆಡಿಕಲ್ ನರ್ಸಿಂಗ್ ವಿದ್ಯಾರ್ಥಿಗಳಿಗಾಗಿ ಲಿಬರ್ ರಸಪ್ರಶ್ನೆಯನ್ನು ಹಮ್ಮಿಕೊಂಡಿದ್ದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ 27 ಕಾಲೇಜುಗಳು ಭಾಗವಹಿಸಿದ್ವು. ರಸಪ್ರಶ್ನೆ ವಿಜೇತರಿಗೆ ಗಣ್ಯರು ಬಹುಮಾನಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಅಡ್ಮಿನ್ಗಳಾದ ಫಾದರ್ ಜೀವನ್ ಸಿಕ್ವೆರಾ, ಫಾದರ್ ನೆಲ್ಸನ್ ಪಾಯಸ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಆಂಟನಿ ಸಿಲ್ವನ್ ಡಿಸೋಸಾ, ಮುಖ್ಯ ಗ್ರಂಥಪಾಲಕರಾದ ಡಾಕ್ಟರ್ ಜಾನೆಟ್ ಡೋಟಿ ಲೋಬೋ, ಫಾದರ್ ಮುಲ್ಲರ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ನ ಬಯೋಕೆಮಿಸ್ಟ್ರಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಅರ್ಚನಾ ಭಟ್, ಪೆಥಾಲಜಿ ವಿಭಾಗದ ಪ್ರಾಧ್ಯಾಪಕಿ ಕ್ಲೌಡಿಯಾ ಜಾನಿ ಬಹುಮಾನ ವಿತರಿಸಿದರು. ಅಧ್ಯಾಪಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಡಾಕ್ಟರ್ ಜಾನ್ ಜೆಎಸ್ ಮಾರ್ಟಿ ಸ್ವಾಗತಿಸಿದ್ರು. ಸಾಂದ್ರಾ ಜ್ಯೋತಿ ಸಲ್ದಾನ ಧನ್ಯವಾದಗೈದ್ರು. ಅಶ್ವಥ್ ಜೆ ಶೆಟ್ಟಿ, ವಿ4 ನ್ಯೂಸ್, ಮಂಗಳೂರು.